ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಬರ್ತ್ಡೇ ಪಾರ್ಟ್ 1 ನೀವೆಲ್ಲ ನೋಡಿದ್ದೀರಾ. ಸೊ ಇವತ್ತು ಬರ್ತ್ಡೇ ಪಾರ್ಟ್ 2 ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಡೆಲಿಷಿಯಸ್ ಕೇಕ್. ನೀವು ನೋಡ್ಬೋದು ನನ್ನ ಫಸ್ಟ್ ವ್ಲಾಗಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಎಲ್ಲಿ ಪರ್ಚೇಸ್ ಮಾಡಿತ್ತು ಅಂತ. ಸೊ ಹೇಗೆ ಸ್ಟಾರ್ಟ್ ಆಯಿತು ನನ್ನ ಸೆಲೆಬ್ರೇಷನ್ನು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿರುತ್ತೆ. ಗೋಪಿ ಬರ್ತ್ಡೇ ಕೇಕ್ ಜೊತೆ ಸಮೋಸ ಮತ್ತು ಹಾಲು ಬೊಂಡನ ತರಿಸಿದ್ರು. ಆರ್ಡರ್ ಮಾಡಿದ್ವಿ, ಎಷ್ಟು ಗೊತ್ತಿಲ್ಲ ನನಗೆ, ಎಷ್ಟು ಆರ್ಡರ್ ಮಾಡಿದ್ರು ಅಂತ. ಸರಿ, ಅದ್ರ ಜೊತೆ ಕೇಕು ಮತ್ತು ಸ್ನ್ಯಾಕ್ಸ್ ಥರ ಆಗುತ್ತೆ ಅಂದ್ಬಿಟ್ಟು ಅದನ್ನ ಕೊಟ್ವಿ. ಸೊ ಈ ರೀತಿ ಆಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಡೇ 1 ಡೇ ವ್ಲಾಗ್. ಐ ಮೀನ್ ಫಸ್ಟ್ ವ್ಲಾಗಲ್ಲೂ ಕೂಡ ನೀವು ನೋಡ್ಬೋದು, ಅದು ಕೂಡ ಚೆನ್ನಾಗಿತ್ತು ಸೆಲೆಬ್ರೇಷನ್. ಇದು ಈವ್ನಿಂಗ್ ಆಗಿರೋ ಸೆಲೆಬ್ರೇಷನ್. ಸೊ ಟೋಟಲಿ ಫೈನಲಿ ನನ್ನ ಬರ್ತ್ಡೇ ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ನಿಮಗೆ ಆಮೇಲೆ ಸಿಗ್ತೀನಿ. ಸೊ ನೋಡಿದ್ರಲ್ವ, ನಾನಂತೂ ಸೂಪರಾಗಿ ಎಂಜಾಯ್ ಮಾಡಿದೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ನನ್ನ ಫ್ಯಾಮಿಲಿ ಜೊತೆ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಕೂಡ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಅಂತೂ ಇಂತೂ ಕೊನೆಗೂ ಬರ್ತ್ಡೇ ಮುಗೀತು. ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ಈ ವರ್ಷ ಸಖತ್ತಾಗಿ ಎಂಜಾಯ್ ಮಾಡಿದೆ ಬರ್ತ್ಡೇ. ಮತ್ತು ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ಯಾರಿಗಾದರೂ ಕೇಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೇಕ್ದು ಏನು ಐ ಡಿ, ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ದು ಲಿಂಕ್ ಕೊಡ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಟಾಪ್ 10 ಲೈಕ್ ಕೇಕ್ ಆರ್ಟಿಸ್ಟ್ಗೂ ಇರುತ್ತಲ್ವ ಟಾಪ್ 10 ರೇಟಿಂಗ್ಸ್ ಅಥವಾ ರ್ಯಾಂಕಿಂಗ್ಸ್ ಅಂತ, ಅದರಲ್ಲಿ ಇದು ಎರಡನೇ ಅವರು. ಇವರು ತುಂಬ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಅಷ್ಟು ಯಮ್ಮಿ ಆಗಿತ್ತು. ಸೊ ನಾವು ಲಾಸ್ಟ್ ವರ್ಷಲ್ಲಿ ಅದ್ರ ಲಾಸ್ಟ್ ವರ್ಷ ಕೂಡ ಅವ್ರ ಹತ್ರನೇ ಮಾಡಿಸಿದ್ದು ಗೋಪಿ. ಗೋಪಿ ಅವ್ರ ಕ್ಲೈಂಟ್, ಅವರು ಸೂಪರಾಗಿ ಮಾಡಿಕೊಡ್ತಾರೆ. ಸೊ ನೀವು ಯಾರಾದರೂ ನಿಮ್ಮ ಏನಾದರೂ ಸೆಲೆಬ್ರೇಷನ್ಸ್ ಲೈಕ್ ಬೇಬಿ ಶವರ್ಗೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಗೆ ನಿಮಗೆ ಕೇಕ್ ಬೇಕು ಅಂತ ಇದ್ದರೆ ಅವ್ರು ಮಾಡಿಕೊಡ್ತಾರೆ. ತುಂಬ ಟೇಸ್ಟಿ ಆಗಿರುತ್ತೆ, ಯಮ್ಮಿ ಆಗಿರುತ್ತೆ. ಕೇಕ್ ಅಂತೂ ತುಂಬ ಹೆಮ್ಮಿ ಆಗಿತ್ತು. ನಿಜವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಸಲ ನೀವು ತರಿಸ್ಕೊಂಡು ನೋಡಿ, ಪ್ರತಿ ಸಲ ನೀವು ಅಲ್ಲೇ ತರಿಸ್ಕೋಬೇಕು ಅಂತ ಅಂದ್ಕೊಳ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಐ ಡಿದು ಲಿಂಕ್ ಎಲ್ಲ ಕಳಿಸ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಬರ್ತ್ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗ್ ಅಥವಾ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಯಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ದೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್, ನಮಸ್ತೆ.